ತಾಯಂದಿರ ದಿನದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ತಾಯಿಗಿಂತ ದೊಡ್ಡ ದೇವರಿಲ್ಲ, ತಾಯಿನೇ ಎಲ್ಲ ಅಂತ ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಹೇಳ್ತಾರೆ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ತಾಯಿನ ಚೆನ್ನಾಗಿ ನೋಡ್ಕೊಳ್ದಿರುವಂಥ ಮಕ್ಕಳು ಇದ್ದಾರೆ ಇವತ್ತು. ಅಥವಾ ಎಲ್ಲೊಂದು ಕಡೆ ಕೆಲವೊಂದು ಸಂದರ್ಭಗಳಲ್ಲಿ ಹೆತ್ತವರಿಗೂ ಕೂಡ ಮಕ್ಕಳನ್ನ ಅಷ್ಟು ಅಂದ್ಕೊಂಡ ರೀತಿಯಲ್ಲಿ ಏನು ಸಾಕೋಕ್ಕೂ ಸಾಧ್ಯ ಇಲ್ಲದೆ ಇರಬಹುದು. ಸೊ ತಾಯಂದಿರ ದಿನ ತಾಯಂದ್ರಿಗೆ ಏನು ಹೇಳ್ತೀರಮ್ಮ ತಾವು? ಎಲ್ಲರಿಗೂ ಅದೇ ಹೇಳೋದು, ಮಕ್ಕಳನ್ನ ಬರೀ ಮುದ್ದು ಮಾತ್ರ ಮಾಡಬಾರ್ದು, ಕರ್ತವ್ಯನೂ ಕೊಡಬೇಕು ಅವರಿಗೆ, ಅವ್ರಿಗೆ ಜವಾಬ್ದಾರಿನ ಅವ್ರಿಗೆ ಕೊಡಬೇಕು, ಕೊಟ್ಟು ಬೆಳೆಸಬೇಕು, ಹೇಳಬೇಕು. ನಾವು ಹೇಳದೆ ಅವ್ರಿಗೆ ಬರಲ್ಲ, ಹೇಳಿದರೆ ಬೇಜಾರು ಮಾಡ್ಕೋತಾರೆ ಅಂತ ಬಿಡಬಾರ್ದು. ಹೇಳಿ ಅವರು ಅದು ನಮ್ಮ ಕರ್ತವ್ಯ. ಇವಾಗ ನಾನೇನು ಹೇಳ್ತೀನಿ ಎಲ್ಲರಿಗೂ ಈ ದಿನದಲ್ಲಿ ಅಂದರೆ, ನಾವೊಂದು ತೆಂಗಿನ ಸಸಿ ಹಾಕಿದಾಗ ಅದು ಕರೆಕ್ಟಾಗಿ ಆ ಟೈಮಿಗೆ ಏನು ಪೋಷಣೆ ಮಾಡಿದ್ರೆ ಅದು ಕಾಯಿ ಕೊಡೋದು, ಎಳ್ನೀರು ಕೊಡೋದು. ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಬರಲ್ಲ. ಮಕ್ಕಳು ಹಂಗೇನೆ, ನನ್ನ ಪ್ರಕಾರ ಬೈಬೇಕಾಗ್ಬೋದು, ತಿದ್ದಬೇಕಾಗ್ಬೋದು, ಫ್ರೆಂಡಾಗಿ ಹೇಳಬೇಕಾಗ್ಬೋದು, ಕೆಲವು ಸರಿ ಕಷ್ಟಗಳು ಕೊಡ್ಬೋದು ಮಕ್ಕಳು, ಕೆಲವೇನೋ ಮಾಡ್ಬೋದು. ಅದನ್ನೆಲ್ಲ ನಾವು ಸಹಿಸ್ಕೊಂಡು ಬೆಳೆಸಿದ್ರೇ ಅದಕ್ಕೆ ತಾಯಿ ಅನ್ನೋ ಒಂದು ಪದಕ್ಕೆ ಅರ್ಥ ಬರೋದು. ಬರೀ ತಾಯಂದಿರಿಗೆ ಕಷ್ಟನೇ ಬರಲ್ಲ, ಸುಖನೂ ಬರುತ್ತೆ. ಅಂದರೆ ಎಷ್ಟೋ ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿರೋ ಮಕ್ಕಳು ಇದ್ದಾರೆ, ಅಂದರೆ ಖುಷಿ ಕೊಡೋ ಮಕ್ಕಳು ಇದ್ದಾರೆ, ಕಷ್ಟ ಕೊಡೋ ಮಕ್ಕಳು ಇದ್ದಾರೆ. ಆದರೆ ಏನೇ ಮಾಡಿದ್ರು ತಾಯಿ ತಾಯಿನೇ. ತಾಯಿಗೆ ಮಕ್ಕಳು ಎಲ್ಲರೂ ಒಂದೇ, ದೊಡ್ಡವರು ಚಿಕ್ಕವರು ಅದೆಲ್ಲ ಬರಲ್ಲ. ತಾಯಿ ಅನ್ನೋ ಪದಕ್ಕೆ ಒಂದೇ ಅರ್ಥ, ಮಕ್ಕಳದು. ಅವನು ಚಿಕ್ಕ ಯಾವ ಕೆಲಸದಲ್ಲಿದ್ದರೂ ಮಗ ಮಗನೇ. ಆ ಮಗನಿಗೂ ತಾಯಿಗೂ ಇರೋ ಬಾಂಧವ್ಯ, ಅದು ದೇವರು ಆಶೀರ್ವಾದನೋ ಅಥವಾ ಇದು ಏನದು ಹೇಳ್ತಾರೆ ಪ್ರಕೃತಿ ನಿಯಮ, ತಾಯಿ ಮಗ ಅನ್ನೋದು ಅದಷ್ಟು ಈಸಿ ಅಲ್ಲ. ಹಂಗಂತ ಇಲ್ದಿರೋ ಪ್ರೀತಿ ತೋರಿಸಿ ವೇಸ್ಟ್ ಪ್ರೀತಿಯಿಂದ ಮಗನ್ನ ಹಾಳು ಮಾಡೋದು ಅದಷ್ಟೇ ತಪ್ಪು ಕೂಡ. ನಾನು ಹೇಳೋದು ಎಲ್ಲೋ ಒಂದು ಕಡೆ ಪಕ್ಕದ ಮನೆಯವರೇನೋ ಮಾಡ್ತಾವ್ರೆ, ಎದುರುಗಡೆ ಮನೆಯವರೇನೋ ಮಾಡ್ತಾವ್ರೆ, ಅಥವಾ ಅವರೇನೋ ಮಾಡ್ತಾವ್ರೆ ಅಂತ ನಮ್ಮ ಗೊತ್ತಿರೋದನ್ನು ಮನಸ್ಸಲ್ಲಿಗೆ ಮುಚ್ಚಿಟ್ಕೊಂಡು ಮಗ ತಪ್ಪು ಮಾಡ್ತಿದ್ರು ಅದನ್ನು ಸರಿ ಅಂತ ಬೆಳೆಸೋದು ಅಷ್ಟು ಕರೆಕ್ಟಲ್ಲ. ನಾನು ಹೇಳೋದು ಅದನ್ನು ಅಲ್ಲೇ ದಂಡಿಸಿ ಕರೆಕ್ಟಾಗಿ ಹೇಳಿ ತಿಳುವಳಿಕೆ ಹೇಳಿ ಕರೆಕ್ಟಾಗಿ ಆ ಸಮಾಜಕ್ಕೊಂದು ಒಳ್ಳೆ ಪ್ರಜೆಯಾಗಿ ಕೊಡೋದು ತಾಯಿ ಕರ್ತವ್ಯ. ಈ ನನ್ನ ಮಗ ಇರ್ಬೋದು, ನಿಮ್ಮ ಮಗ ಇರ್ಬೋದು, ಅಥವಾ ನನ್ನ ಮಗಳು ಮಗ ಇರ್ಬೋದು, ಅದು ಒಂದು ಕರ್ತವ್ಯ ಅಂತ ನಾನು ಹೇಳೋದು ತಾಯಿದು. ಅದಕ್ಕೆ ತಾಯಿಯನ್ನು ಸ್ಥಾನ ಕೊಟ್ಟಿರೋದು. ಎಷ್ಟು ನಾವು ಒಳ್ಳೆ ಸೆಂಟಿಮೆಂಟ್ ಪ್ರೀತಿ ತೋರಿಸ್ತೀವೋ ಅಷ್ಟೇ ಕರೆಕ್ಟಾದ ಕರ್ತವ್ಯನೂ ತಾಯಿದೇ ಇರೋದು. ಯಜಮಾನರು ಬೆಳಗ್ಗೆಯವರು ಬೆಳೆ ಸಾಯಂಕಾಲ ಬರ್ತಾರೆ, ಅವನು ಅಷ್ಟರಲ್ಲಿ ಏನು ಬೇಕಾದ್ರೂ ಮಾಡಿರ್ಬೋದು, ನಾವು ಸುಳ್ಳು ಹೇಳ್ಬೋದು. ನಿಜನೇ, ನಾನೇ ಎಷ್ಟೋ ಸಂದರ್ಭಗಳಲ್ಲಿ ಯಶ್ಗೆ ಸುಳ್ಳು ಹೇಳಿ ಏನೆಲ್ಲ ಆಟ ಸಾಮಾನು ಕೊಡಿಸಿದ್ದೀನಿ ಸಂಪಾದನೆಯಲ್ಲಿ. ಅದಾವಾಗ ಒಂದು ಮಗು ಅಂತ ಕೊಡಿಸ್ತಾ ಇದ್ದೆ, ಏನೋ ಆಟ ಆಡುತ್ತೆ ಆಡಲಿ, ದೊಡ್ಡವನಾದ್ಮೇಲೆ ಸರಿ ಹೋಗ್ತಾನೆ ಅಂತ. ಅದಾದರೂ ದೊಡ್ಡದಲ್ಲ, ಅದೇ ತಪ್ಪನ್ನು ನಾವು ಮುಚ್ಚಿ ಮುಚ್ಚಿ ಮಾಡ್ತಾ ಬಂದಾಗ ಒಂದು ಹಾಳಾಗ್ಬಿಡ್ತಾನೆ ಅಂದ್ಕೊಳ್ಳಿ, ಅವಾಗ ಆ ತಪ್ಪು ನಮ್ಮ ಮೇಲೆ ಬರುತ್ತೆ, ನಾವೇ ಹಾಳು ಮಾಡ್ದಂಗಾಗುತ್ತೆ. ಈ ಥರ ತಪ್ಪನ್ನು ಯಾವ ತಾಯಿಯಂದಿರೂ ಮಾಡಬಾರ್ದು. ಕರೆಕ್ಟ್ ಸಮಯಕ್ಕೆ ಕರೆಕ್ಟಾಗಿ ಮಕ್ಕಳನ್ನ ತಿದ್ದಬೇಕಾದ ತಾಯಿ ಕರ್ತವ್ಯ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.